ಸ್ಥಳೀಯರಾಗಿರುವ ಇಕ್ಬಾಲ್ ಅವರಿದ್ದಾರೆ, ಮಾತನಾಡ್ತೀನಿ. ಇಕ್ಬಾಲ್ ಅವರೇ ನಮಸ್ಕಾರ. ಸರ್ ರಮಾಕಾಂತ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇಕ್ಬಾಲ್ ಅವರೀಗ ಇಲ್ಲಿ ಹರ್ಷವರ್ಧನ್ ಅವರು ಈ ಕಳಪೆ ಕಾಮಗಾರಿ ಬಗ್ಗೆ ಕೇಳಿದ ತಕ್ಷಣ ಫೋನ್ ಕಟ್ ಮಾಡಿಬಿಟ್ರು ಅವರು. ಅದು ಆ ತರ ಅಲ್ಲ, ರೋಡ್ ಈ ತರ ಹಾಕ್ಬೇಕು ಆ ತರ ಹಾಕ್ಬೇಕು, ಮಡುವನಹಳ್ಳಿ ಅದು ನಿಮಗೆ ಸರಿಯಾಗಿ ಗೊತ್ತಿಲ್ಲ, ನೂರಾರು ಕಾಮಗಾರಿ ಮಾಡಿಸ್ತಾ ಇದ್ದೀನಿ ನಾನು, ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ, ಈ ಮಡುವನಹಳ್ಳಿಲೇ ಬರುತ್ತೆ ಯಾಕೆ ಅಂತ ಕೇಳಿದ್ರು. ನಿಜಾನ ಇದು ಸರ್? ಎಂಎಲ್ಎ ಅವರು ನಮ್ಮ ಕ್ಷೇತ್ರ ಪ್ರತಿನಿಧಿ, ಸಾಲದಕ್ಕೆ ಅವರು ಚಿಕ್ಕ ವಯಸ್ಸು, ಯಾರೇ ಕೇಳಿದ್ರು ಕೂಡ ತಾವು ತಮ್ಮ ಮನೆಗೋಸ್ಕರ ಕೇಳ್ತಾ ಇಲ್ಲ, ಸಾರ್ವಜನಿಕವಾಗಿ ಕೇಳ್ತಾ ಇದ್ದೀರಿ. ಯಾರು ಕೇಳಿದ್ರು ಸರಿ ತಪ್ಪನ್ನ ಅದನ್ನ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅವ್ರು ರಿಪ್ಲೈ ಕೊಡ್ಬೇಕು. ಬೈಯೋದು ಇದನ್ನ ಮಾಡೋದು ಈಗ ಏನಾಗಿದೆ ಅಂತಂದ್ರೆ ಸರ್, ಇಡೀ ಗೌರ್ಮೆಂಟ್ ಅಲ್ಲ ಪಾರ್ಟಿ ಇರೋದು 70-80 ಗಂಟೆ ಹೊರಟೋಗಿದೆ ಕಮಿಷನ್. ಎಲ್ಲಿ ಕೇಳಿದ್ರು ಕೂಡ ಭ್ರಷ್ಟಾಚಾರ ಕಳಪೆ ಪ್ರತಿಯೊಂದನ್ನು ಕೂಡ ಇದೆ. ಜನರ ಸಮಸ್ಯೆ ಬೇಕಾದಷ್ಟು ಇದೆ ಸರ್. ಈ ನಮ್ಮ ಎಂಎಲ್ಎ ಇದುವರೆಗೂ ನೋಡೇ ಇಲ್ಲ, ನಾನು 20 ವರ್ಷ ಒಂದು ಪೊಲಿಟಿಕಲ್ ಅಲ್ಲಿ ಇದ್ದು ಏನು ಬೇಡ ಅಂತ ಬಿಟ್ಟು ರೈತ ಆಗಿದ್ದೀನಿ. ನಂದು ವಿಸಲ್ ಕಳಿಸ್ತೀನಿ, 100 ರಿಂದ 150 ಆನೆ ಬರ್ತಿದ್ದು. ನಾನು ಮ್ಯಾನ್ ಅಂಡ್ ಅನಿಮಲ್ ಕಾನ್ಸೆಪ್ಟ್ ವರ್ಕರ್ ಆಗಿ ಬಂಡೀಪುರ್ ಡಿವಿಷನ್ ಅಲ್ಲಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತಲ್ಲಿ ಕೇಸ್ ಹಾಕಿ ಪ್ರತಿಯೊಂದನ್ನು ಮಾಡಿ ಓಂಕಾರ ಅಂತಾನೆ ಒಂದಿದೆ. ನಿಮ್ಗೊಂದು ಪಿಕ್ಚರೇ ಕೊಡ್ತೀನಿ ಸರ್, ಬಂಡೀಪುರ್ ಡಿವಿಷನ್ ಅಲ್ಲಿ 800 ಚದರ ಕಿಲೋಮೀಟರ್ 14 ರೇಂಜ್ ಬರುತ್ತೆ. ಯಾವ ರೇಂಜ್ ಎಷ್ಟು ಕೋಟಿ ಬರುತ್ತೆ, ಏನ್ ಕೆಲಸ ಆಗುತ್ತೆ? ಪ್ರತಿ ವರ್ಷ ಅದೇ ದುಡ್ಡು ಅದೇ ಕೆಲಸ ಅದೇ ಹಣ ಹೊರಗಡೆ ಬರ್ತಾ ಇದೆ. ಇಡೀ 14 ಡಿವಿಷನ್ ಅಲ್ಲಿ ಒಂದ್ ರೇಂಜ್ ಇದೆ ಓಂಕಾರ ಅಂತ. ಐಎಫ್ಎಸ್ ಆಫೀಸರ್ ಗಳಿಗೆ ಎದುರ್ತಾವ್ರ ಅಲ್ಲಿ ಕೊಟ್ಟಿರೋ ದುಡ್ಡು, ಇವರು 19, 20, 20, 21 ಕೊಟ್ಟಿರೋ ದುಡ್ಡು ಕೋಟಿ ಕೋಟಿ ಗಟ್ಟಲೆ. ಅಲ್ಲಿ 24 ಕಿಲೋಮೀಟರ್ ಇಪಿಟಿ, ಅದ್ ಬಿಟ್ರೆ ಸೋಲಾರು, ಸೋಲಾರ್ 24 ಕಿಲೋಮೀಟರ್ ಹಿಂದನೆ ಪುನಃ ಹಿಂದನೆ. ಈಗ ಈ ವೈರಪ್ ಅಂತ ಸ್ಟೀಲ್ ವೈರಪ್ ಮಾಡ್ತೀನಿ ಅಂತ ಮಾಡ್ತಾವ್ರೆ. ಏನಾದ್ರೂ ಫೇಲ್ ಆಗೋದ್ರ ಸರ್, ನಿಮ್ಮನ್ನು ಸಲಹೆ ತಗೊಂಡು ಹೈಕೋರ್ಟ್ ಅಲ್ಲಿ ನಾನು ಪಿ ಎಲ್ ಹಾಕಿ ಇವ್ರನ್ನ ಜೈಲಿಗೆ ಕಳ್ಸೋದಂತೂ ಗ್ಯಾರಂಟಿ ಸರ್. ಇಲ್ಲಿ ಮೊದಲ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತಂದ್ರೆ ಸರ್, ಸಾರ್ವಜನಿಕರಿಗೂ ಹರ್ಷವರ್ಧನ್ ಪ್ರಾಬ್ಲಮ್ ಏನು, ಹರ್ಷವರ್ಧನ್ ಅಟೆಂಡ್ ಮಾಡ್ತಾರ ಮಾಡಲ್ವ ಸಮಸ್ಯೆ, ಪ್ರಾಮಾಣಿಕವಾಗಿ ಹೇಳಿ, ದ್ವೇಷ ಸಿಟ್ಟು ಕೋಪ ಏನು ಬೇಡ. ನನಗೆ ಬೇಡ ಸರ್, ಯಾರ ಬಗ್ಗೆನೂ ನಾನು ಇನ್ನೊಂದು ಹೇಳೋನಲ್ಲ. ನಮ್ಮೆಲ್ಲ ಸ್ಟ್ಯಾಂಡ್ ತಗೋಬೇಕು, ಅವ್ರು ಇದುವರೆಗೆ ಯಾವ್ದು ತಗೋತಾ ಇಲ್ಲ. ಓಕೆ, ಕ್ಷೇತ್ರದಲ್ಲಿ ಬಂದು ಯಾವ್ದಾದ್ರು ಕೂಡ ಒಂದು ಸಮಸ್ಯೆ ತಾವಾಗಿದ್ ಕೇಳಿದಿರಾ? ಈಗ ಅವ್ರು ದುಡ್ಡು ಓಡೋದು ಕೇಳಿದ್ರೆ ಸಿಟ್ ಮಾಡ್ಕೊಳ್ತಾರೆ, ಫೋನ್ ಕಟ್ ಮಾಡ್ತಾರೆ. ಕೇಳಿದ್ರೆ ನಾವು ಕೇಳಿದ್ವಿ, ತಪ್ಪು ತಪ್ಪು ಅದ್ ಮಾಡಬಾರ್ದು ಸರ್. ಯಾರೇ ಆಗ್ಲಿ, ನೀವ್ ಯಾರಿಗೋಸ್ಕರ ಮಾಡ್ತಾ ಇದೀರಿ? ಒಂದು ಟಿವಿ ಕುತ್ಕೊಂಡು ಒಂದು ಡಿಬೇಟ್ ಮಾಡೋದು ಅಂತಂದ್ರೆ ಏನ್ ಸುಲಭನ ಸರ್? ಜನಕ್ಕೋಸ್ಕರ ಮಾಡ್ತಾ ಇದ್ ನಿಮ್ ಮನೆಗ ನಿಮ್ ನೆಂಟ್ರಿಗೋಸ್ಕರ ಮಾಡ್ಕೊತಾ ಇದ್ದೀರಾ? ರೈತರಿಗೋಸ್ಕರ, ಸಾರ್ವಜನಿಕೋಸ್ಕರ ಭಾರತ ಸಂವಿಧಾನ ಏನ್ ಹೇಳುತ್ತೆ? ತಪ್ಪು ನಡೆಯನ್ನ ತಿದ್ದಿಸಿ ಚರ್ಚೆ ಅಂತ ಹೇಳ್ತಾ ಮಧ್ಯಾಹ್ನದವ್ರೆ ಆಗ್ಲಿ ಸಾರ್ವಜನಿಕ ಫೋನ್ ಮಾಡಿದ್ರೆ ಮಾಡಿ ಕೇಳ್ಬೇಕು, ಕಳಪೆ ಕಾಮಗಾರಿ ಆಗಿದೆ ಇಲ್ಲ? ನಾವು ದಿನನಿತ್ಯ ನೋಡ್ತಾ ಇದೀವಿ ರೋಡು, 2 ವರ್ಷ ಕಾಲದಾಗಿ ಇನ್ನೂ ಇದುವರೆಗೂ ರೋಡ್ ಆಗಿಲ್ಲ. ಅಲ್ಲಿ ಈ ಕಡೆಯಿಂದ ಗಾಡಿ ನಂಗೆ ಹೋಯ್ತು ಅಂದ್ರೆ ಆ ಕಡೆಯಿಂದ ಧೂಳು. ನಾನು ಅದನ್ನೇ ಕೇಳಿದೆ, ಮೂರ್ ಸಲ ಡಾಂಬರ್ ಹಾಕ್ಬೇಕು ಅಂದ್ರಲ್ಲ, ಯಾವಾಗ ಮುಗಿಸ್ಕೊಡ್ತೀರಿ ಹೇಳಿ ಅಂದ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ರು. ಟೈಮ್ ಹೇಳಿ ಅಂದ್ರೆ ಕಟ್ ಮಾಡ್ಬಿಟ್ರು ಫೋನು. ಸರ್ ಅದು 1-2 ಕಿಲೋಮೀಟರ್ ಆಗಿದೆ, ಅದರಿಂದ ಮುಂದೆ ಒಂದೂವರೆ ಕಿಲೋಮೀಟರ್ ಆಗಿದೆ. ಹಾಕಿ 6 ತಿಂಗಳಿಗೆನೆ ಕಾರ್ ಇಲ್ಲ ಅಲ್ಲಿ. ಅದೊಂದು ಸರಿಯಾಗಿ ಕೂತ್ಕೋಬೇಕಂತಾರ, ಅದು ಟಾರು ಸರಿಯಾಗಿ ಕೂತ್ಕೋಬೇಕಂತೆ, ನೀವ್ ಅದ್ ಕೂತ್ಕೊಳಕ್ ಬಿಡ್ತಾ ಇಲ್ವಂತೆ ನೀವುಗಳು. ಜನ ಜನ ಯಾಕ್ತಾರೆ ಪಾಪ, ಜನ ಏನಕ್ಕೆ ನನ್ನ ಅವ್ರ ಮೇಲೆ ಜಾಸ್ತಿ ಆರೋಪ ಮಾಡ್ತಾ ಇಲ್ಲ. ಎಲ್ಲಾ ಎಲ್ಲ ರೀತಿನೂ ನಾನು ಇದುವರೆಗೂ ಮೇಲೆ ಏನು ಕೇಳಿಲ್ಲ. ಬಟ್ ಇತ್ತೀಚೆಗೆ ಯಾಕೋ ಅವರು 5 ವರ್ಷ ಅವ್ರು ಇನ್ನೂ ಬೆಳಿಬೇಕು ಸರ್. ನಮ್ಗೂ ಅಭಿಮಾನ ಇದೆ, ನಮ್ ಕ್ಷೇತ್ರದ ಎಂಎಲ್ಎ ಅಂದ್ರೆ ಒಂದು ರಿಯಾಕ್ಟ್ ಮಾಡ್ಬೇಕು ಸರ್. ಹಿಂಗಿದ್ಯಾ ನಾನ್ ನೋಡ್ತೀನಿ, ನನ್ ಕ್ಷೇತ್ರ ಅದು, ನನ್ ಕ್ಷೇತ್ರದಲ್ಲಿ ಕೆಟ್ಟ ಹೆಸರು ಬರಬಾರ್ದು, ನನ್ಗೆ ಒಳ್ಳೇದಾಗ್ಬೇಕು, ನಾನ್ ನೆಕ್ಸ್ಟ್ ಎಲೆಕ್ಷನ್ ಕಾಂಪೇಟ್ ಮಾಡ್ತಕ್ಕಂಥದ್ದು ಇಕ್ಬಾಲ್ ಅವರೇ ಮಾತಾಡೋದಕ್ಕಾಗಿ. ಹರ್ಷವರ್ಧನ್ ಅವರೇ, ಸಾಧ್ಯವಾದ್ರೆ ಈ ಕಡೆ ಗಮನ ಕೊಡಿ, ಸಿಟ್ಟು ಕೋಪ ದ್ವೇಷ ಏನಿಲ್ಲ ಇಲ್ಲಿ. ಸ್ಥಳೀಯರು ಅವರು ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ. ಕಳಪೆ ಕಾಮಗಾರಿ ಆದಾಗ ಅಟೆಂಡ್ ಮಾಡೋದು ನಿಮ್ಮ ಧರ್ಮ, ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ, ಅದು ಜನಪ್ರತಿನಿಧಿ ನೀವು ಅಲ್ವಾ? ಅಲ್ಲಿ ಆ ಸಂಸ್ಥಾನದ ರಾಜಾದಿ ರಾಜರಲ್ಲ ನೀವು, ಅಲ್ಲಿ ಆ ಜನಕ್ಕೆ ಸಮಸ್ಯೆ ಬಂದು ಹೇಳ್ಕೊಂಡಾಗ ಕೇಳಿ, ಅದನ್ನು ಅಟೆಂಡ್ ಮಾಡಿ. ಏನು ಆಗದೇ ಇರುವಂಥದ್ದೇನು ಅಲ್ವಲ್ಲ, ಲ್ಯಾಂಡ್ ಆರ್ಮಿ ಏನು ಮಾಡ್ತಾ ಇದೆ, ಎಲ್ಲಿ ದುಡ್ಡು ತಿಂದಿದ್ದಾರೆ ಅವರು ಇಲ್ವಾ, ಯಾಕೆ ಸರಿಯಾದ ಕೆಲಸ ಮಾಡಿಲ್ಲ, ಕೇಳಿಬಿಡಿ. ಪ್ರಾಬ್ಲಮ್ ಏನು? ಚೇಲಾಗಳನ್ನು ಬಿಡಬೇಡಿ, ಚೇಲಾಗಳನ್ನು ಯಾರು ಜನ ಅಲ್ಲಿ ಆಯ್ಕೆ ಮಾಡಿಲ್ಲ, ನಿಮ್ಮನ್ನು ಆಯ್ಕೆ ಮಾಡಿರೋದು. ಚೇಲಾಗಳು ಆಮೇಲೆ ಆಯ್ಕೆ ಆಗ್ತಾ ಇರ್ಬೇಕಾರೆ, ಸ್ವಲ್ಪ ದಿನ ಆದಮೇಲೆ ನಿಮ್ಮ ಇದೇ ಥರ ನೀವು ಬೆಳೆಯಕ್ಕೆ ಬಿಟ್ಟರೆ ಆಮೇಲೆ ನಿಮ್ಮನ್ನು ತೊಳೆದ್ಬೇಕಾರೆ ಅವ್ರು ನೆಕ್ಸ್ಟ್ ಹೋಗ್ತಾರೆ ಅವರು.